ರಾತ್ರಿ ಅದ್ರ ನಿದ್ದೆ ಹತ್ತಲ್ಲ, ಹಗಲಾದರ ದುಡಿಯಕ ಮನಸ್ಸಿಲ್ಲ, ನೀ ಬಿಟ್ಟರೆ ನಾನು ಬದುಕಲ್ಲ. ಹಲೋ ಹಾಯ್ ಫ್ರೆಂಡ್ಸ್, ಪ್ರೀ ವಿಡಿಯೋ ನೋಡ್ತಾ ಇರೋ ಫ್ರೆಂಡ್ಸ್, ಈ ವಿಡಿಯೋ ಕಾಪಿರೈಟ್ ಕ್ಲೈಮ್ ಬರುತ್ತಂದು ಸೌಂಡನ್ನು ಮ್ಯೂಟ್ ಹಾಕಿದ್ದೀನಿ. ಒಂದು ವೇಳೆ ಈ ವಿಡಿಯೋ ನೋಡ್ಬೇಕಂದ್ರೆ ನಾನು ಇನ್ಸ್ಟಾಗ್ರಾಮ್ ಐಡಿಯಲ್ಲಿ ಟೆಲಿಗ್ರಾಮಲ್ಲಿ ಮೊದಲನೇದಾಗಿ ಪೋಸ್ಟ್ ಮಾಡಿಬಿಟ್ಟಿರ್ತೀನಿ. ಅಲ್ಲಿ ಹೋಗ್ಬಿಟ್ಟು ನೋಡಿ, ನಂತರ ಈ ವಿಡಿಯೋನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಈ ವಿಡಿಯೋನ ಬಂದುಬಿಟ್ಟು ಅಲಟ್ಮೋಸ್ ಎಂದಲ್ಲಿ ಮಾಡಿದ್ದೀನಿ, ನಿಮಗೆ 3D ಎಫೆಕ್ಟ್ ಇರುತ್ತೆ ವಿಡಿಯೋ. ಈ ವಿಡಿಯೋಗೆ ಸಂಬಂಧಪಟ್ಟ ಮೆಟರ್ ಲಿಂಕನ್ನು ನಿಮ್ಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ 2 ಪ್ರಾಜೆಕ್ಟ್ ಕೊಟ್ಟಿರ್ತೀನಿ, ಒಂದು ಲಿರಿಕ್ಸ್ ಪ್ರಾಜೆಕ್ಟು, ಒಂದು ಫುಲ್ ಪ್ರಾಜೆಕ್ಟ್ ಲಿಂಕ್ ಕೊಟ್ಟಿರ್ತೀನಿ. ಅವೆರಡನ್ನು ನಿಮ್ಮ ಅಲಟ್ಮೋಸನ್ಗೆ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಈಗ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ, ಎಂಡ್ವರೆಗೆ ಎಡಿಟಿಂಗ್ ಹೇಗೆ ಮಾಡ್ಕೊಳ್ಳೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈಗ ಟೈಮ್ ವೇಸ್ಟ್ ಮಾಡಿದೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಮೊದಲನೇದಾಗಿ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಲ್ಲ 2 ಪ್ರಾಜೆಕ್ಟ್ ಲಿಂಕು, ಆ 2 ಪ್ರಾಜೆಕ್ಟ್ ಲಿಂಕನ್ನು ನಿಮ್ಮ ಅಲಟ್ಮೋಸನ್ಗೆ ಇನ್ಸ್ಟಾಲ್ ಮಾಡ್ಕೋಬೇಕು. ಈಗ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಓಪನ್ ಮಾಡ್ಕೊಳ್ಳಿ. ಡಿಸ್ಕ್ರಿಪ್ಷನ್ ಬಾಕ್ಸ್ ಓಪನ್ ಮಾಡ್ಕೊಂಡ್ರೆ ಇಂಟರ್ಫೇಸ್ ಈ ಥರ ಇರುತ್ತೆ. ನಿಮಗೆ ಅಲಟ್ಮೋಸನ್ ಲಿಂಕ್ ಕೂಡ ಕೊಟ್ಟಿರ್ತೀನಿ, ಹಾಗೆ ಫುಲ್ ಪ್ರಾಜೆಕ್ಟ್ ಲಿಂಕ್ ಕೂಡ ಇರುತ್ತೆ, ಸಾಂಗ್ಸ್ ಲಿಂಕ್ ಇರುತ್ತೆ. ಈ ಎರಡನ್ನು ನಿಮ್ಮ ಅಲಟ್ಮೋಸನ್ಗೆ ಇನ್ಸ್ಟಾಲ್ ಮಾಡ್ಕೋಬೇಕು. ಅದು ಯಾವ ಥರ ಅಂದರೆ, ಮೊದಲನೇದಾಗಿ ಫುಲ್ ಪ್ರಾಜೆಕ್ಟ್ ಓಪನ್ ಮಾಡ್ಕೊಳ್ಳಿ, ಆಟೋಮೆಟಿಕ್ಕಾಗಿ ನಿಮ್ಮ ಅಲಟ್ಮೋಸನ್ಗೆ ಇನ್ಸ್ಟಾಲ್ ಆಗುತ್ತೆ. ಅದು ಈ ಥರ ನೋಡಿ ಇಂಪೋರ್ಟ್ ಅಂತ ಬಂದಿದೆ, ಇಂಪೋರ್ಟ್ ಮಾಡ್ಕೊಳ್ಳಿ. ಇಂಪೋರ್ಟ್ ಮಾಡ್ಕೊಂಡ ನಂತರ ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಕೆಳಗಡೆ ಆಪ್ಷನ್ ಕ್ಲಿಕ್ ಮಾಡ್ಕೊಳ್ಳಿ. ನಿಮಗೆ ಫೋಟೋ ಬ್ಯಾಕ್ಗ್ರೌಂಡು ಎಲ್ಲ ಕೊಟ್ಟಿರ್ತೀನಿ, ಓನ್ಲಿ ನಿಮ್ಮ ಫೋಟೋ ಮಾತ್ರ ರೀಪ್ಲೇಸ್ ಮಾಡ್ಕೋಬೇಕು. ಈಗ ಇದಕ್ಕೆ ಲಿರಿಕ್ಸು, ಇನ್ನೊಂದು ಪ್ರಾಜೆಕ್ಟ್ ಇರುತ್ತಲ್ಲ ಅದನ್ನು ಕೂಡ ಅಲೋಟ್ ಮಸಿಂಗ್ ಇನ್ಸ್ಟಾಲ್ ಮಾಡ್ಕೋಬೇಕು. ಬ್ಯಾಕ್ ಬನ್ನಿ, ಬ್ಯಾಕ್ ಬಂದುಬಿಟ್ಟು ಇಲ್ಲಿ ಸಾಂಗ್ಸ್ ಎಫೆಕ್ಟ್ ಅಂತ ಇದೆ ನೋಡಿ, ಇದನ್ನು ನಿಮ್ಮ ಅಲೋಟ್ ಮಸಿಂಗ್ಗೆ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಮಾಡ್ಕೊಂಡ ನಂತರ ಇಂಪೋರ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಕೆಳಗಡೆ ಆಪ್ಷನ್ ಕ್ಲಿಕ್ ಮಾಡ್ಕೊಳ್ಳಿ. ಈ ಥರ ಕ್ಲಿಕ್ ಮಾಡ್ಕೊಂಡ ನಂತರ ಇಲ್ಲಿ ಡಬಲ್ ಟ್ಯಾಪ್ ಕಾಣಿಸ್ತಿದೆ ನೋಡಿ, ಡಬಲ್ ಟ್ಯಾಪ್ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಿ, ಇಲ್ಲಿ ಸೆಲೆಕ್ಟ್ ಆಲ್ ಲೇಯರ್ಸ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತೊಂದ್ಸರಿ ಡಬಲ್ ಟ್ಯಾಪ್ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಿ, ಇಲ್ಲಿ ಕಾಪಿ 13 ಲೇಯರ್ ಅಂತ ಇದೆಯಲ್ಲ, ಈ 13 ಲಿರಿಕ್ಸನ್ನು ಕಾಪಿ ಮಾಡ್ಕೊಳ್ಳಿ. ಬ್ಯಾಕ್ ಬನ್ನಿ, ಬ್ಯಾಕ್ ಬಂದು ಫುಲ್ ಪ್ರಾಜೆಕ್ಟ್ ಓಪನ್ ಮಾಡ್ಕೊಳ್ಳಿ. ಇದನ್ನು ಓಪನ್ ಮಾಡ್ಕೊಂಡ ನಂತರ ಡಬಲ್ ಟ್ಯಾಪ್ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಿ, ಇಲ್ಲಿ ಪೇಸ್ಟ್ 13 ಲೇಯರ್ಸ್ ಅಂತ ಇದೆಯಲ್ಲ, ಈ 13 ಲೇಯರನ್ನು ಪೇಸ್ಟ್ ಮಾಡ್ಕೊಳ್ಳಿ. ಈ ಕ್ಯಾಮ್ರಾ ಐಕನ್ ಇದೆಯಲ್ಲ, ಈ ಕ್ಯಾಮ್ರಾ ಐಕನ್ ಆನ್ ಮಾಡ್ಕೊಳ್ಳಿ. ಆನ್ ಮಾಡ್ಕೊಂಡು ಈ ಥರ ಮುಂದೆ ಸ್ವೈಪ್ ಮಾಡಿ, ನೀವು ಫೋಟೋನ ಈ ಥರ ಮೇಲೆ ಸ್ವೈಪ್ ಮಾಡಿ. ಇಲ್ಲಿ ಕೈನ್ ಮಾಸ್ಟರ್ ಲೋಗೋ ಇದೆಯಲ್ಲ, ಕೈನ್ ಮಾಸ್ಟರ್ ಲೋಗೋ ಎಲ್ಲೆಲ್ಲ ಇದೆಯೋ ಅಲ್ಲೆಲ್ಲಿ ನಿಮ್ಮ ಫೋಟೋನ ರೀಪ್ಲೇಸ್ ಮಾಡ್ಕೋಬೇಕು. ಫೋಟೋ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಿ, ಕಲರ್ ಮೇಲೆ, ಮೀಡಿಯಂ ಮೇಲೆ. ಈಗ ಇನ್ನೊಂದು ಫೋಟೋನ ರೀಪ್ಲೇಸ್ ಮಾಡ್ಕೊಳ್ಳಿ, ನಿಮ್ಮ ಬ್ಯಾಕ್ಗ್ರೌಂಡ್ ರಿಮೂವ್ ಆಗಿರೋ ಫೋಟೋನ. ನಾನು ಫೋಟೋನ ರೀಪ್ಲೇಸ್ ಮಾಡ್ಕೋತಾ ಇದ್ದೀನಿ. ಈ ಥರ ರೀಪ್ಲೇಸ್ ಮಾಡ್ಕೊಂಡು ಹಾಗೆ ಈ ಥರ ಮೇಲೆ ಸ್ವೈಪ್ ಮಾಡಿ, ಇಲ್ಲಿ ಇನ್ನೊಂದು ಕೈನ್ ಮಾಸ್ಟರ್ ಲೋಗೋ ಇದೆಯಲ್ಲ, ಸೇಮ್ ಪ್ರೆಸ್ ಲೋಗೋ ಕ್ಲಿಕ್ ಮಾಡಿ, ಕಲರ್ ಮೇಲೆ, ಮೀಡಿಯಂ ಮೇಲೆ. ಈಗ ಇನ್ನೊಂದು ಫೋಟೋನ ರೀಪ್ಲೇಸ್ ಮಾಡ್ಕೊಳ್ಳಿ. ಈ ಥರ ರೀಪ್ಲೇಸ್ ಮಾಡ್ಕೊಂಡು ಬ್ಯಾಕ್ ಬನ್ನಿ, ನಂತರ ಮತ್ತೆ ಮುಂದೆ ಸ್ವೈಪ್ ಮಾಡಿ, ಇಲ್ಲಿ ಇನ್ನೊಂದು ಕೈನ್ ಮಾಸ್ಟರ್ ಲೋಗೋ ಇದೆಯಲ್ಲ, ಸೇಮ್ ಪ್ರೆಸ್ ಲೋಗೋ ಮೇಲೆ ಕ್ಲಿಕ್ ಮಾಡಿ, ಕಲರ್ ಮೇಲೆ, ಮೀಡಿಯಂ ಮೇಲೆ. ಈಗ ಇನ್ನೊಂದು ಫೋಟೋನ ರೀಪ್ಲೇಸ್ ಮಾಡ್ಕೊಳ್ಳಿ. ಈ ಥರ ರೀಪ್ಲೇಸ್ ಮಾಡ್ಕೊಂಡು ನಂತರ ಬ್ಯಾಕ್ ಬನ್ನಿ, ನಂತರ ಮತ್ತೆ ಮುಂದೆ ಸ್ವೈಪ್ ಮಾಡಿ. ಈಗ ಇಲ್ಲಿ ಏನು ಕೈನ್ ಮಾಸ್ಟರ್ ಲೋಗೋ ಇದೆಯಲ್ಲ, ಸೇಮ್ ಪ್ರೆಸ್ ಲೋಗೋ ಮೇಲೆ ಕ್ಲಿಕ್ ಮಾಡಿ, ಕಲರ್ ಮೇಲೆ, ಮೀಡಿಯಂ ಮೇಲೆ. ಈಗ ಅದನ್ನು ಕೂಡ ಸೇಮ್ ಪ್ರೆಸ್ ರೀಪ್ಲೇಸ್ ಮಾಡ್ಕೊಳ್ಳಿ. ಹೀಗೆ ಎಂಡ್ವರೆಗೆ ಮಾಡ್ಕೊತ ಎಂಡ್ವರೆಗೆ ಹೋಗಿ ಮತ್ತೆ ಮುಂದೆ ಸ್ವೈಪ್ ಮಾಡಿ, ಇಲ್ಲಿ ಇನ್ನೊಂದು ಕೈನ್ ಮಾಸ್ಟರ್ ಲೋಗೋ ಬಂದಿದೆ, ಲೋಗೋ ಮೇಲೆ ಕ್ಲಿಕ್ ಮಾಡಿ, ಕಲರ್ ಫಿಲ್ಮ್ ಮೇಲೆ, ಮೀಡಿಯಂ ಮೇಲೆ. ಈಗ ಇನ್ನೊಂದು ಕೈನ್ ಮಾಸ್ಟರ್ ಇನ್ನೊಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಂಡು ರೀಪ್ಲೇಸ್ ಮಾಡ್ಕೊಳ್ಳಿ. ಈ ಥರ ಬ್ಯಾಕ್ ಬನ್ನಿ, ನಂತರ ಮತ್ತೆ ಮುಂದೆ ಸ್ವೈಪ್ ಮಾಡಿ, ಫೋಟೋ ಮೇಲೆ ಕ್ಲಿಕ್ ಮಾಡಿ, ಕಲರ್ ಫಿಲ್ಮ್ ಮೇಲೆ, ಮೀಡಿಯಂ ಮೇಲೆ. ಈಗ ಇನ್ನೊಂದು ಫೋಟೋನ ರೀಪ್ಲೇಸ್ ಮಾಡ್ಕೊಳ್ಳಿ. ಈ ಥರ ರೀಪ್ಲೇಸ್ ಮಾಡ್ಕೊಂಡು ನಂತರ ಬ್ಯಾಕ್ ಬನ್ನಿ, ನಂತರ ಮತ್ತೆ ಮುಂದೆ ಸ್ವೈಪ್ ಮಾಡಿ ಎಂಡಿಂಗಲ್ಲಿ. ಈ ಥರ ಎಂಡ್ವರೆಗೂ ಫೋಟೋನ ರೀಪ್ಲೇಸ್ ಮಾಡ್ಕೊಂಡು ನಂತರ ಈಗ ವಿಡಿಯೋನ ಸೇವ್ ಮಾಡ್ಕೋಬೇಕು. ಅದು ಯಾವ ಥರ ಅಂತಂದರೆ, ಇಲ್ಲಿ ಎಕ್ಸ್ಪೋರ್ಟ್ ಕಾಣಿಸ್ತಿದೆ ನೋಡಿ, ಎಕ್ಸ್ಪೋರ್ಟ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಇಲ್ಲಿ ಕೆಳಗಡೆ ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ವಿಡಿಯೋ ಎಕ್ಸ್ಪೋರ್ಟ್ ಆಗುತ್ತೆ. ವಿಡಿಯೋ ಕನಕ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್, ದಯವಿಟ್ಟು ಮರಿಬಿಡಿ. ಯಾರಾದರೂ ಹೊಸಬರು ನೋಡಿದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.